ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಕಾಣುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ. ವ್ಲಾಗ್ ಶುರು ಮಾಡುವ ಗಂಟೆ ಬಂದು ಇವಾಗ ಬೆಳಿಗ್ಗೆ ಮಧ್ಯಾಹ್ನ 12:30 ಆಗ್ತಾ ಬಂತು. ಇವತ್ತು ಅಮ್ಮ ಒಂದು ಕಡೆ ಕೆಲಸಕ್ಕೆ ಹೋಗಿದ್ದಾಳೆ, ಹಾಗಾಗಿ ದನಗಳಿಗೆ ಬೈರ್ಕೊಡುವಂಥದ್ದು ಕೆಲಸ ಅಲ್ಲ ಇವತ್ತು ನಂದೇ ಉಂಟೀಗ. ಶೌರ್ಯಲ್ಲಿ ಆಟ ಆಡ್ತಾ ಇದ್ದೀನಿ, ಅವನು ಮಲಗಿಸಿ ಹಾಗೆ ಎಲ್ಲ ಕೆಲಸ ಆಯ್ತಲ್ಲ, ದನಂಗೆ ಒಂದು ಬಾಯಿ ಕೊಟ್ಟರೆ ಆಯ್ತಲ್ಲ, ಒಂದು ರೀಲ್ಸ್ ಮಾಡುವ ಅಂತ ಅಂದ್ಕೊಂಡಿದ್ದೆ. ಮೊನ್ನೆ ಹೊಲಿಸಿದ್ನಲ್ಲ ಆ ಸೀರೆ ಜೊತೆ, ನೋಡುವ ಅವನು ಮಲ್ಕೊಂಡ್ರೆ. ಅವ್ನು ಮಲ್ಕೊಳ್ಳೋದಿಲ್ಲ ಈಗ, ಮಲ್ಕೊಳ್ಳೋದೆಲ್ಲ ಕಮ್ಮಿ ಆಯಿತು. ಒಂದು ಮಲ್ಕೊಂಡ್ರೆ ರೀಲ್ಸ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ನಿನ್ನೆ ಐಬ್ರೋ ಕೂಡ ಮಾಡಿಸ್ಕೊಂಡು ಬಂದೆ ನೋಡಿ, ನಾನು ಇದೊಂದು 4ನೇ ಬಾರಿ ಇರ್ಬೋದು ನಾನು ಐಬ್ರೋ ಮಾಡಿಸ್ತಾ ಇರೋದು. ಅಂದರೆ ನಾನು ಮುಂಚೆಲ್ಲ ನಾನೇ ಶಾರ್ಪ್ ಮಾಡ್ಕೊಳ್ತಿದ್ದೆ, ಈ ಥರ ಎಲ್ಲ ತಗೊಳ್ತಿದ್ದಿದೆ. ಮೀಶೋದಲ್ಲಿ ಬರ್ತದಲ್ಲ ಐಬ್ರೋ ಟ್ರಿಮ್ಮರ್ ಅಲ್ಲ, ಅದೇನೋ ಅಂತಾರಲ್ಲ ಏನೋ ಅಂತಹ, ಅದರಲ್ಲಿ ಮಾಡ್ತಿದ್ದೆ. ಅದರಲ್ಲಿ ಸುಮಾರು ಜನ ಹೇಳಿದ್ರು ಒಂದು ಹುಬ್ಬ ಹೀಗೆ ಒಂದು ಹುಬ್ಬ ಹೀಗೆ ಬರ್ತದೆ, ಅದಕ್ಕೆ ಐಬ್ರೋ ಮಾಡಿಸ್ಕೊ ಅಂತ ಹೇಳಿದ್ರು. ಅವ್ರು ಹೇಳಿದ್ದು ನಿಜ ನೋಡಿ, ಇವಾಗ ಎಷ್ಟು ನೀಟಾಗಿ ಕ್ಲಿಯರ್ ಆಗಿ ಉಂಟು. ಮುಂಚೆ ಒಂದು ಹೀಗೆ ಒಂದು ಹೀಗೆ ಹೀಗೆ ಇರ್ತಿದ್ದಿದ್ದು. ಹಾಗಾಗಿ ಶೌರ್ಯ ಇಲ್ಲಿ ಬಾ, ಮಗ್ನಂಚೂರ ಇಲ್ಲಿ ಬಾರೆ. ಒಳಗಿರುವಂಥ ಪಾತ್ರನೆಲ್ಲ ತಂದು ಶೌರ್ಯ ಏನು ಮಾಡ್ತಾ ಇದ್ದ ನೋಡಿ, ಪೈಪಲ್ಲಿ ನೀರು ಬಿಟ್ಟು ನೀರು ವೇಸ್ಟ್ ಮಾಡ್ತಾ ಇದ್ದ ನೋಡಿ. ಹಾಗೆ ನಾನು ತುಂಬ ದಿನದಿಂದ ಶೌರ್ಯನಿಗೇನೋ ತಗೊಳ್ಬೇಕಂತ ಅಂದ್ಕೊಳ್ತಿದ್ದೆ, ಒಂದು ಚೇರ್, ಅವನಿಗೆ ಸಣ್ಣ ಪುಟ್ಟ ಚೇರನ್ನು ತಗೋಬೇಕಂತ ಅಂದ್ಕೊಳ್ತಿದ್ದೆ. ನಿನ್ನೆ ಅಲ್ಲ ಮೊನ್ನೆ ನಾನು ಹೆಮ್ಮಾಡಿಯಲ್ಲಿ ಆ ರೋಡ್ ಸೈಡಲ್ಲಿ ಹಾಕ್ತಾರೆ ಒಂದೊಂದು ಟೈಮ್ ಅಲ್ಲಲ್ಲಲ್ಲೇ ಹಾಕ್ಕೊಳ್ತಾ ಬರ್ತಾರೆ. ನಿನ್ನೆ ನಾನು ಹೇಳಿದ್ದೆ ನೋಡಿ ನಿಮಗೆ, ನನಗೆ ಸ್ವಲ್ಪ ಫೀಲ್ಡ್ ವರ್ಕಿಗೆ ಹೋಗ್ಲಿಕ್ಕಿದ್ದಂತ. ಅಲ್ಲಿ ಹೋದಾಗ ನಾಗೂರಲ್ಲಿ ಹಾಕಿದ್ರೆ ಆಯ್ತು, ಅದಕ್ಕೋಸ್ಕರ 2 ಚೇರ್ ತಗೊಂಡೆ. 2 ಚೇರಿಗೆ ಜೋಡಿಗೆ 450 ಅಂತ ಹೇಳಿದ್ರು. ಅದು ಫೈಬರಿಂದ, ಮಾಮೂಲಿ ಪ್ಲಾಸ್ಟಿಕ್ ಕುರ್ಚಿ ಅಲ್ಲ, ಒಂದು ಸ್ವಲ್ಪ ಫೈಬರ್ ಗಟ್ಟಿ ಉಂಟು, ಅದಕ್ಕೆ 450 ಅಂತ ಹೇಳಿದರು. ನಾನು ಬಾರ್ಗಿನ್ ಮಾಡಿ 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 300 ರೂಪಾಯಿಗೆ 2 ತಗೊಂಡು ಬಂದೆ. ಸಿಂಗಲ್ ಪೀಸ್ ಆದರೆ 200 ಎಷ್ಟು ಚಿಲ್ಲರೆ ಹೇಳಿದರು ಅವರು. 300 ರೂಪಾಯಿಗೆ 100 ರೂಪಾಯಿಗೆ ಒಂದೊಂದು ಕುರ್ಚಿ ಅಂತ 2 ಕುರ್ಚಿ ತೊಗೊಂಡು ಬಂದೆ ಇರಲಿ ಅಂತ. ಶೌರ್ಯನಿಗೊಂದು, ಮತ್ತು ನನ್ನ ಮಾವ ಇದ್ದ, ಆ ಮಾವನ ಮಗಳಿಗೆ ಬಂದಾಗ ಎಲ್ಲ ಯಾವಾಗಾದ್ರೂ ಬಂದಾಗ ಅವಳಿಗೆ ಇರಲಿ ಅಂತ ತಂದಿದ್ದೀನಿ. ಅವಳಿಗೊಂದು ಆಗ್ತದೆ, ಇವನಿಗೊಂದು ಆಗ್ತದೆ ಅಂತ 2 ತಂದಿದ್ದೀನಿ. ಹಾಗೆ ಮತ್ತು ಅಲ್ಲಿ ಒಂದು ಟೇಬಲ್ ಇದ್ದಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಆ ಟೇಬಲ್ ತುಂಬ ದಿನದಿಂದ ನಾನು ನೋಡ್ತಾ ಇದ್ದೀನಿ ತಗೊಳ್ಬೇಕಂತ, ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಆ ಟೇಬಲು ಕೇಳಿದೆ, 1300 ರೂಪಾಯಿ ಹೇಳಿದ್ರು. ದೊಡ್ಡ ಟೇಬಲ್ ಅದು ಬರ್ತದೆ ಊಟಕ್ಕಂತ, ದೊಡ್ಡದು ರೌಂಡ್ 4 ಕಾಲು ಇರ್ತದೆ ನೋಡಿ ಆ ಥರ ಟೇಬಲ್. ಅದಂದರೆ ಗಟ್ಟಿ ಇರಲಿಲ್ಲ, ಅಂದರೆ ನೀವು ಹತ್ತಿ ಕೋಣದ್ರೆ ಮುರಿದೇ ಹೋಗುತ್ತೇನೋ ಆ ರೀತಿ, ನೀವು ನೋಡಿರ್ತೀರ ನೋಡಿ ಊಟ ಟೇಬಲ್ ಬರ್ತದೆ ನೋಡಿ ಆ ರೀತಿದು. 1300 ಹೇಳ್ರಿ. ಇನ್ನೊಂದು 1200 ಹೇಳಿದರು ಅವರು. ಅದು ಗಟ್ಟಿ ಟೇಬಲ್ ಫೈಬರಿಂದ, ಅದು ತುಂಬ ಚೆನ್ನಾಗಿ ಉಂಟು. ಅದು ಅಂದರೆ ಕುಳ್ಳಾಯ್ತಾ, ತೋರಿಸ್ತೀನಿ ನಿಮಗೆ. ಅದ್ರ ಕೆಳಗಡೆ ಮತ್ತೊಂದು ಈ ಥರ ಬುಕ್ಕೇನಾದ್ರೂ ಇಡ್ಲಿಕ್ಕೆ ಹೆಲ್ಪ್ ಆಗ್ತದೆ ಇರಲಿ ಅಂತ ನಾನು ಅದನ್ನು ಬಾರ್ಗಿನ್ ಮಾಡಿ ಮಾಡಿ 900 ರೂಪಾಯಿಗೆ ತೊಗೊಂಡು ಬಂದೆ ಲಾಸ್ಟಿಗೆ. ಶೌರ್ಯನಿಗೆ ಇನ್ನು ಶಾಲೆಗೆ ಹೋದಾಗ ಕೂತ್ಕೊಂಡು ಬರೀಲಿಕ್ಕಾಗ್ತದೆ ಅಂತ ತೊಗೊಂಡು ಬಂದೆ. ಅದನ್ನು ಕೂಡ ನಾನು ಈ ಬ್ಲಾಗ್ನಲ್ಲಿ ತೋರಿಸ್ತೀನಿ, ಇವಾಗ ತೋರಿಸೋದಿಲ್ಲ, ಬ್ಲಾಗ್ನಲ್ಲಿ ತೋರಿಸ್ತೀನಿ. ಯಾಕಂದರೆ ಶೌರ್ಯ ನೋಡ್ತಾ ಇದ್ದೆ, ಅದನ್ನೆಲ್ಲ ಹೊರಗೆ ತಗೊಂಡು ಬಂದರೆ ಅದನ್ನು ತೋರಿಸ್ಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ನಿಮಗೆ ಆಮೇಲೆ ಕ್ಲಿಯರ್ ಆಗಿ ತೋರಿಸ್ತೀನಿ. ಶೌರ್ಯ ಶೌರ್ಯ ಏ ಶೌರ್ಯ. ಹಾಗೆ ಆಯಿತು, ಊಟಕ್ಕೆ ಅನ್ನ ರಸಮ್ ಉಂಟು, ಸೈಡಿಗೆ ಉಪ್ಪಿನಕಾಯಿ ಅಷ್ಟೇ ಇವತ್ತು ಊಟ. ಇನ್ನು ದನಗಳಿಗೆ ಒಮ್ಮೆ ಬಾಯಿರ್ ಕೊಡ್ಲಿಕ್ಕೆ ಉಂಟು. ಹಾಗೆ ನಾನು ನಿಮಗೆ ಮೊನ್ನೆ ಹೇಳಿದ್ದೆ ಆಯ್ತು ಅಂತಂದರೆ, ನಮ್ಮನೆ ದನ ಕರು ಹೆಕ್ಕತ್ತಂತ, ಕರು ಹೆಕ್ಕತ್ತಂತ ನಾನು ಅಂದ್ಕೊಂಡಿದ್ದೆ ಆಯ್ತು. ಹೊಟ್ಟೆ ನೋವು ಬಂತೇನೋ ಕರು ಹೆಕ್ಕತ್ತಂತ ಅಂದ್ಕೊಂಡಿದ್ದೆ. ಕರು ಹೆಕ್ಕತ್ತಂತ ನಾನು ನಿಮ್ಗೆ ಅದನ್ನು ತೋರಿಸಿನೇ ಸಹ ಒಂದು 6 ದಿನ ಆಯಿತು ನಿಮಗೆ. ನಿನ್ನೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಯಾರು ಅದು 6 ದಿನ ಆಯಿತು ನಿಮ್ಗೆ ಅದನ್ನು ನಾನು ಹೇಳಿ. ಇನ್ನು ಕರು ಹೆಕ್ಕಲಿಲ್ಲ ಆಯಿತಾ, ಹೆಕ್ಕಿದಾಗ ನಾನು ನಿಮಗೆ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇನ್ನು ದನಗಳಿಗೆ ಒಂದು ಬಾಯಿರ್ ಕೊಟ್ಟು ಮತ್ತೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ನಾನು ಹೇಳಿದಾಗೆ ಈ ಸೀರೆ ಉಟ್ಕೊಂಡೆ ನೋಡಿ, ಇದು ಮೊನ್ನೆ ಹೊಲಿಸಿರುವಂಥ ಸೀರೆ. ನಾನು ನಿಮ್ಗೆ ಹೇಳಿದೆ ನೋಡಿ ರೀಲ್ಸ್ ಮಾಡಬೇಕು ಅಂತ, ಹಾಗಾಗಿ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿದ್ದೀನಿ. ನೆಕ್ ಪೀಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ರೆಡಿಯಾಗಿದ್ದೀನಿ. ನಂದು ಇವಾಗ ರೀಲ್ಸ್ ಎಲ್ಲ ಮುಗೀತು, ಇವಾಗ ನಿಮಗೆ ಟೇಬಲ್ ಕುರ್ಚಿನೆಲ್ಲ ತೋರಿಸ್ತೀನಿ. ಹಾಗೆ ಶೌರ್ಯ ಕೂಡ ಎದ್ದ, ಅವನ್ನ ಮತ್ತೆ ಮಲಗಿಸಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈ ರೀತಿ ಉಂಟು ನೋಡಿ, ಹೇಗಿದೆ ಸೀರೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಆಯಿತಾ. ಮತ್ತೆ ನಿಮ್ಮ ಜೊತೆ ಆಮೇಲೆ ಸಿಗ್ತೀನಿ.
ಕಂಟಿನ್ಯೂ ಮಾಡಲಿಕ್ಕೆ ಹಿಡಿದು 3 ದಿನವೇ ಆಗೋಯ್ತು. ನಿಮಗೆ ತಂದಿರೋ ಚೇರ್ ತೋರಿಸ್ತೀನಿ ಅಂತ ಹೇಳಿ ಅಲ್ಲಿಗೆ ಬಿಟ್ಬಿಟ್ಟೆ. ಮತ್ತು ನಿನ್ನೆ ಸ್ವಲ್ಪ ಅಕ್ಕ ಶೌರ್ಯನಿಗೆ ಹನುಮನ್ ಸಿಲ್ಕ್ ಕೋಟದಲ್ಲಿ ಡ್ರೆಸ್ ತಗೊಳ್ಳಿಕ್ಕೆ ಹೇಳಿದ್ಲ, ಅಂದರೆ ಅಲ್ಲಿ ತಗೊಳ್ಳಿ ಅಂತ ಹೇಳಿಲ್ಲ, ಬಟ್ಟೆ ತಗೊಳ್ಳಿ ಅಂತ ಹೇಳಿದ್ಲಿ ದೀಪಾವಳಿಗೆ. ಅದಕ್ಕೋಸ್ಕರ ನಾನು ಅಲ್ಲಿ ಸ್ವಲ್ಪ ಆಫ್ ಡಿಸ್ಕೌಂಟಲ್ಲೇ ಇರುತ್ತಲ್ಲ, ಚೆನ್ನಾಗಿರುತ್ತೆ ಮತ್ತು ಕ್ವಾಲಿಟಿ ಎಲ್ಲ ಅಂತ ಅಲ್ಲಿ ಹೋಗಿದ್ದೆ. ಹಾಗೆ ನಿನ್ನೆ ಅವನಿಗೊಂದು ಜೊತೆ ಬಟ್ಟೆ, ನನಗೊಂದು ಜೊತೆ ಬಟ್ಟೆ, ಅಮ್ಮಂಗೊಂದು ನೈಟಿ, ಇದೆಲ್ಲ ಅಕ್ಕನೇ ತೆಗೆದುಕೊಟ್ಟದ್ದು. ನಾನು ಅವನಿಗೊಂದೆರಡು ಟೀ ಶರ್ಟ್ ಇಷ್ಟು ತಗೊಂಡು ಬಂದಿದ್ದು ನಿನ್ನೆ. ಹಾಗೆ ಇವಾಗ ಕೂಡ ಒಂದು ಸ್ವಲ್ಪ ಕುಂದಾಪುರಕ್ಕೆ ಹೋಗ್ಲಿಕ್ಕೆ ಉಂಟು, ಅಲ್ಲಿ ಹೋಗಿ ಹೋಗಿದ್ರೆ ಹೋಗಿ ಬಂದಮೇಲೆ ನಿಮ್ಮ ಜೊತೆ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಹಾಗೆ ಈ ಡ್ರೆಸ್ ನೋಡ್ಬೋದು ನೀವು, ಈ ಥರ ಫುಲ್ ಡ್ರೆಸ್ಸು. ಈ ಡ್ರೆಸ್ ಬಂದು ಭಾರತಿ ಅಕ್ಕ ಕೊಟ್ಟಿರೋದು ಮೊನ್ನೆ. ಇದಕ್ಕೆ ಸ್ಲೀವ್ ಇಲ್ಲ, ಪರವಾಗಿಲ್ಲ. ಇಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಪಾಪದ್ದು ಫಸ್ಟ್ ಇಯರ್ ಬರ್ತಡೇ ಉಂಟು, ಅದಕ್ಕೋಸ್ಕರ ಹೋಗಲಿಕ್ಕೆ ರೆಡಿಯಾಗಿದ್ದೀನಿ. 12:30 ಆಯಿತು, ಇವಾಗ ಸಿಂಪಲ್ಲಾಗಿ ಒಂದು ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಶೌರ್ಯನಿಗೆ ಕೂಡ ಡಿಫ್ರೆಂಟಾಗಿ ಅಮ್ಮ ಈ ಥರ ಜೋಲಿ ಮಾಡಿಕೊಟ್ಟಿದ್ದಾಳೆ ಅವನಿಗೆ ಮಲ್ಕೊಳ್ಳಿಕ್ಕೆ. ಹಾಗೆ ಮಲ್ಕೊಂಡಿದ್ದಾನೆ ಈಗ. ಅಮ್ಮಂಗೋಸ್ಕರ ವೇಯ್ಟ್ ಮಾಡ್ತಾಯಿದ್ದೀನಿ. ಅಮ್ಮ ಬಂದ ಮೇಲೆ ಹೋಗ್ತೀನಿ ನಾನು, ಮತ್ತು ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ ನಿಮ್ಮ ಜೊತೆ. ಹಾಗೆ ನಾನು ತಂದಿರೋ ಬಟ್ಟೆನ ಎಲ್ಲ ಕೂಡ ಈ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಚೇರ್ ಬಗ್ಗೆ ಚೇರನ್ನು ಕೂಡ ಶೇರ್ ಮಾಡ್ತೀನಿ, ಬನ್ನಿ. ಚೇರ್ ನೀವು ನೋಡ್ತಾ ಇದ್ದೀರಲ್ಲ, ಇದೇನು ನೋಡ್ತಾ ಇದ್ದೀರಾ, ಇದೇ ಚೇರ್ ಸೇಮ್ ಕಲರ್ ಎರಡು ತಗೊಂಡಿದ್ದೀನಿ, ಒಂದು ಇವನಿಗೆ ಒಂದು ಮಾವನ ಮಗಳಿಗೆ ಇರಲಿ ಅಂತ ತಗೊಂಡಿದ್ದೀನಿ. ಇದು ಫೈಬರಿಂದು, ಸ್ವಲ್ಪ ತುಂಬ ಗಟ್ಟಿ ಉಂಟು. ಹಾಗೆ ಟೇಬಲ್ ತೋರಿಸ್ತೀನಿ, ಟೇಬಲ್ ಟಿ ವಿದೆಲ್ಲ ಸ್ವಲ್ಪ ಬಾಕ್ಸ್ ಸೆಟಪ್ ಬಾಕ್ಸ್ ಎಲ್ಲ ಇಟ್ಟಿದ್ದೀನಿ, ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಹೊರಗಡೆ ತಂದು ನಿಮ್ಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವಿಲ್ಲಿ ಏನು ಕಾಣ್ತಾ ಇದ್ದೀರಿ ನೋಡಿ, ಇದೇ ಟೇಬಲ್, ಇದು ಟಿ ವಿ. ಹಾಗೆ ಕೆಳಗೆ ಬಂದರೆ ಸದ್ಯಕ್ಕೆ ಈ ಸೆಟ್ ಬಾಕ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀವಿ. ಆಮೇಲೆ ಇಲ್ಲೊಂದು ಹಲಗೆ ಥರ ಡವರ್ ಮಾಡಿ ಅಲ್ಲೇ ಇಟ್ಬಿಟ್ರೆ ಅಗಲಿ ಇರುವುದಿಲ್ಲ. ಈ ಥರದ್ದು ಸಣ್ಣದೊಂದು ಟೇಬಲ್ ಬೇಕಿತ್ತು, ದೊಡ್ಡದು ಉಂಟು ನಮ್ಮನೇಲಿ. ಸಣ್ಣದೊಂದು ಇರಲಿಲ್ಲ ಕೇಕ್ ಗೀಕ್ ಕಟ್ ಮಾಡಲಿಕ್ಕೆ, ಮತ್ತು ಶೌರ್ಯನಿಗೆ ಕೂತ್ಕೊಂಡು ಬರೀಲಿಕ್ಕಾಗ್ತದೆ. ಹಾಗಾಗಿ ಇದೊಂದು ಟೇಬಲ್ ನಂಗೆ ತುಂಬ ದಿನ ತಗೊಳ್ಬೇಕಂತ ಅಂದ್ಕೊಳ್ತಾ ಇದ್ದಿದೆ. ಈ ರೀತಿ ಉಂಟು ನೋಡಿ. ಹಾಗೆ ಈ ಥರ ಬುಕ್ ಕೆಳಗಡೆ ಬುಕ್ ಇಡಲಿಕ್ಕೂ ಕೂಡ ಉಂಟು, ಹೇಗಿದೆ ಅಂತ ನನಗೆ ಹೇಳಿ ಆಯಿತಾ. ಈಗ ಸದ್ಯಕ್ಕೆ ನಿಮಗೆ ನಾನೆಲ್ಲ ಯೂಸ್ ಮಾಡಿದ್ದಲ್ಲ ಅದಕ್ಕೋಸ್ಕರ ಹೀಗೆ ತೋರಿಸ್ತಾ ಇದ್ದೀನಿ. ಇದೇ ಟೇಬಲಿಗೆ 900 ಕೊಟ್ಟೆ, ಕುರ್ಚಿಗೆ ಎರಡಕ್ಕೂ ಸೇರಿ 300 ಕೊಟ್ಟೆ. ತಗೊಳ್ಬೋದಾ, ವರ್ತ್ ಉಂಟಾ ಏನಂತ ಹೇಳಿ ಆಯಿತಾ. ಹೋಗಿ ಬಂದೆ ನಾನು, ನನಗೆ ಸ್ವಲ್ಪ ಲಕ್ಕಿ ಡ್ರಾ ಹಾರ ಇತ್ತಾಯಿತು, ಮೂಗ್ ಬಟ್ ತಗೊಂಡೆ ನಾನು ಅದರಲ್ಲಿ, ಅದಕ್ಕೋಸ್ಕರ ಹೋಗಿದ್ದು. ನನಗೆ ಸಿಲ್ವರ್ ವಿತ್ ಗೋಲ್ಡ್ ಏನು ನೀರಲ್ಲಿ ತೊಳಸ್ತಾರಂತ ಹೇಳ್ತೇನೆ ನೋಡಿ, ಕೋಟಿಂಗ್ ಗೋಲ್ಡ್ ಕೋಟಿಂಗ್ ಇದು ಬಂದು ನಾನು ಇವಾಗ ಮೂಗಿಗೆ ಬಂದು ಕೂಡಲೇ ಚೇಂಜ್ ಮಾಡಿ ಹಾಕಿ ಆಯಿತು. ಇದು ಬಂದು ಪ್ಯೂರ್ ಸಿಲ್ವರ್ ವಿತ್ ಗೋಲ್ಡ್ ಕೋಟಿಂಗ್, ಇಲ್ಲಿ ನೋಡ್ಬೋದು ಈ ರೀತಿದು. ಫುಲ್ ಸ್ಟೋನ್ ಗೆನೆ ಅಂತ ಇಲ್ಲ, ಪ್ಲೇನ್ ತೊಗೊಂಡಿದ್ದೀನಿ. ಹೇಗೆ ಕಾಣಿಸುತ್ತೆ ನನ್ನ ಮುಖಕ್ಕೆ ಅಂತ ಹೇಳಿ ಆಯಿತಾ. ಹಾಗೆ ಇಯರಿಂಗ್ಸು ಕೂಡ ಇವತ್ತು ವೇರ್ ಮಾಡಿದ್ದೆ, ತುಂಬ ದಿನ ಆಯಿತಲ್ಲ ಅದಕ್ಕೋಸ್ಕರ. ಹಾಗೆ ನಿನ್ನೆ ಕೋಟೇಶ್ವರದಿಂದ ಏನೆಲ್ಲ ತೊಗೊಂಡು ಬಂದೆ ಬಟ್ಟೆ ಶಾಪಿಂದ ಅಂತ ತೋರಿಸ್ತೀನಿ ಬನ್ನಿ. ಒಂದೊಂದಾಗಿ ಹೇಳಬೇಕಂತ ಅಂದರೆ ಇದು ನಾನು ತೊಗೊಂಡಿರೋದು ಶೌರ್ಯನಿಗೆ, ನನಗೆ ತುಂಬ ಇಷ್ಟ ಇದ್ದಿತ್ತು ಶೌರ್ಯನಿಗೆ. ಇದು ಎಷ್ಟು ಚಂದ ಕಾಣಿಸುತ್ತೆ ಅಂದರೆ ನಾನು ಇಮ್ಯಾಜಿನ್ ಮಾಡ್ಕೊಂಡೆ ನಾನು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವನಿಗೆ. ಈ ರೀತಿ ಇದು ಸ್ವಲ್ಪ ದೊಡ್ಡದೇ ತಗೊಂಡಿದ್ದೀನಿ ನಾನು, ಬ್ಲ್ಯಾಕ್ ಕಲರು ಇದೊಂದು ತಗೊಂಡೆ. ಹಾಗೆ ಇದು ಬಂದು 199, ಇದರಲ್ಲಿ ಎರಡು ಪೀಸ್ ತಗೊಂಡೆ ನಾನು, ಅದೊಂದು ಇದೊಂದು. ತುಂಬ ಚೆನ್ನಾಗಿದೆ ಬಟ್ಟೆ, ಸಾಫ್ಟ್ ಉಂಟಾಯ್ತಾ. ಹಾಗೆ ಇವಾಗ ಬೆಳಕಮ್ಮಿ ಮತ್ತು ಹಾಂ ಸರಿ ಬಂತು, ಓಕೆ ಕೇಳಿಸ್ತಾ ಇದೆಯಲ್ಲ. ಹಾಗೆ ಇದೆಲ್ಲ ಇನ್ನು ನಾನು ತೋರಿಸೋದು ಅಕ್ಕ ತೆಗೆದು ಕೊಟ್ಟಿರೋದು, ಅಂದರೆ ಅವಳು ದುಡ್ಡು ಕೊಟ್ಟಿರೋದು ನಾನು ತಕೊಂಡು ಬಂದಿರೋದು. ಇದು ಅಮ್ಮಂಗೆ ನೈಟಿ ತಗೋ ಅಂತ ಹೇಳಿದ್ಲು, ಹಾಗಾಗಿ ಇದೊಂದು ನೈಟಿ ತಗೊಂಡೆ ಬೇಬಿ ಪಿಂಕಲ್ಲಿ. ನಾನು ಚಿಕ್ಕಮ್ಮ ಹೋಗಿದ್ದಾಯಿತು ತಗೊಂಡಿದ್ದು. ಶೌರ್ಯ ಎಂತ ಮಾಡ್ತಿದ್ದೆ? ಎರಡಾಯ್ತಲ್ಲ. ಹಾಗೆ ಶೌರ್ಯನಿಗೆ ದೀಪಾವಳಿಗಂತ ಈ ಡ್ರೆಸ್ ಕೊಡ್ಸಿದ್ಲಕ್ಕ ಅಕ್ಕ, ಬೇರೆ
ಹಾಕ್ತಾರೆ ಅಂತ ಹೇಳಿದ್ಲು. ಜುಬ್ಬ ಬಂದು ಅದ್ರ ಮೇಲೆ ಕೋಟ್ ಬರುತ್ತೆ ನೋಡಿ, ಅದು ಓಲ್ಡ್ ಆಯ್ತು ಫ್ಯಾಷನ್. ಮತ್ತು ಅದು ಎಲ್ಲಿಗೂ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ, ಇಲ್ಲಾಂದ್ರೆ ಗ್ರ್ಯಾಂಡ್ ಫಂಕ್ಷನ್ ಇದ್ರೆ ಮಾತ್ರ ಆಯಿತಾ. ಅದಕ್ಕೋಸ್ಕರ ನಂಗೆ ಇದು ಇಷ್ಟ ಆಯಿತು, ಅವನಿಗೆ ಇದು ಚಂದ ಕಾಣಿಸ್ತಿದ್ದು. ಇದರಲ್ಲಿ ಏನೋ ಸ್ಕೈ ಬ್ಲೂ ಟೈಪೆಲ್ಲ ಉಂಟಿದ್ದ ಈ ಕಲರ್ಸೆ, ಇಲ್ಲಿ ನಮ್ಮನೆ ಗೋಡೆ ಕಲರೇ ಅದು. ನಮ್ಮಕ್ಕ ಈ ಕಲರ್ ಇಷ್ಟಪಟ್ಲು ಅದಕ್ಕೆ, ಮತ್ತು ತೆಗೆದುಕೊಡೋದು ಹೇಗೋ ಅಕ್ಕನೇ, ಅದು ಅಕ್ಕನ ಇಷ್ಟನೇ ಇರಲಿ ಅಂತ ಇದನ್ನು ತೆಗೆದುಕೊಂಡೆ. ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಅವನಿಗೆ, ತುಂಬ ದೊಡ್ಡ ಸೈಜ್ ತಗೊಂಡಾಯ್ತಾ. ಅಂದರೆ ಅವನಿಗಿನ್ನು ಅಂಗನವಾಡಿಗೆಲ್ಲ ಹೋಗ್ತಾನಲ್ಲ, ಅವನಿಗೆ ಯೂಸ್ ಆಗಲಿ ದಡ್ಡನಾದ ಮೇಲೆ ಅಂತ ದೊಡ್ಡದೇ ತಗೊಂಡೆ. ಸಣ್ಣದು ತಗೊಂಡ್ರೆ ವೇಸ್ಟ್ ಐತೆ. ಇಂಥವೆಲ್ಲ ಸ್ವಲ್ಪ ದೊಡ್ಡ ಸೈಜೇ ತೊಗೊಳ್ಬೇಕು. ಹಾಗಾಗಿ ಇದು ಒಂದು ವೈಟ್ ಪ್ಯಾಂಟ್, ಇದು ನೋಡಿ ಇಷ್ಟು ಉದ್ದ ಇದೆ. ಹಾಗೆ ನಮ್ಮಕ್ಕ ದೀಪಾವಳಿಗೆ ಹಾಕಲೇಬೇಕು ಅಂತ ಹೇಳಿದ್ದಾಳೆ. ನೋಡುವ, ಹಾಕಿದ್ರೆ ತೋರಿಸ್ತೀನಿ. ನನಗೆ ಒಂದಂದರೆ ಇಷ್ಟು ಘನಘನ ಬಟ್ಟೆ ಎಲ್ಲ ಹಾಕಿ ವೇಸ್ಟ್ ಮಾಡೋದಿಲ್ಲ, ಅದು ಇಟ್ಟರೂ ವೇಸ್ಟ್ ಮಾಡ್ತೆ, ಹಾಕಿ ವೇಸ್ಟ್ ಮಾಡೋದಿಲ್ಲ ಆ ಥರ. ಹಾಗೆ ಅದ್ರ ಮೇಲೆ ಟಾಪ್ ಬಂದು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಶಿವರ್ಯನಿಗೆ. ಇದು ಬಂದು ವೈನ್ ಕಲರ್ ಉಂಟು, ವೈನ್ ಪರ್ಪಲ್ ಅಂತಂತ್ರಿ ಆ ಕಲರಲ್ಲಿ ಉಂಟು. ತುಂಬ ಚೆನ್ನಾಗಿ ಉಂಟು ಟಾಪ್ ರೀತಿ, ತುಂಬ ಚೆನ್ನಾಗಿ ಕಾಣಿಸ್ತೆ. ಇದು ಅವನಿಗೆ ಫುಲ್ಲು ಮಂಡಿಗಿಂತ ಕೆಳ ಅರೆ ಬರ್ತದೆ. ಇದನ್ನು ನಾನೇನು ಅಂದ್ಕೊಂಡೆ ಅಂದರೆ, ಹೇಗೋ ಇನ್ನು ಒಂದು ತಿಂಗಳು ಉಂಟಲ್ಲ ಶಿವರೇನ್ ಬರ್ತಡೆಗೆ, December 15 ಅವ್ನು 3 ವರ್ಷ ಆಗ್ತದೆ ಬರ್ತಡೆ. ಸೊ ಹಂಗಾಗಿ ಆ ಟೈಮಿಗೆ ಅವನಿಗೆ ಹಾಕುವ ಅಂತ ಅಂದ್ಕೊಂಡೆ ನಾನು. ಬರ್ತಡೆ ಮತ್ತು ಡ್ರೆಸ್ ತೆಗೂ ಬೇಡ, ಇದನ್ನೇ ಹಾಕುವ. ಇದೇ ಕಲರಿನ ಮ್ಯಾಚಿಂಗ್ ನಾನು ತಗೊಂಡಿದ್ದೀನಿ, ಅದನ್ನು ನಾನು ಹಾಕುವ ಅಂತ ಅಂದ್ಕೊಂಡೆ. ತೋರಿಸ್ತೀನಿ ಹೇಗಿದೆ ಶಿವರೇನ್ ಬಟ್ಟೆ ಅಂತ ಹೇಳಿ ಆಯಿತಾ. ನನಗೆ ಇಷ್ಟ ಆಯಿತು, ಶಿವರೇನಿಗೂ ಚೆನ್ನಾಗಿ ಕಾಣಿಸುತ್ತೆ. ಅವನಿಗೊಂದು ಒಳ್ಳೆ ರೀತಿ ಹೇರ್ ಸ್ಟೈಲ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ. ತುಂಬ ಲಾಂಗೇ ತಗೊಂಡಿದ್ದೆ ನಾನು, ಸುಮಾರು ಅವನಿಗೆ 1ನೇ ಕ್ಲಾಸ್ ತನಕ ಬರ್ಬೋದು ಅಂದ್ಕೊಳ್ತೀನಿ ನಾನು, ಅಷ್ಟು ಲಾಂಗ್ ಉಂಟು. ಈ ರೀತಿ ವಿತ್ ಪ್ಯಾಂಟ್, ಇದು ಬಂದು ಅಕ್ಕಂದು, ಆ ನೈಟಿ ಬಂದು ಅಕ್ಕಂದು, ಅಕ್ಕ ಕೊಡಿಸಿರೋದು. ಹಾಗೆ ನೀನೇನಾದರೂ ಟಾಪ್ ತಗೋ ಅಂತ ಹೇಳಿದ್ದು. ನೀನೇನಾದರೂ ಟಾಪ್ ತಗೋ ಅಂತ ಹೇಳಿದ್ಲು. ನಾನು ಟಾಪ್ ಬದಲಿಗೆ ಒಂದು ಡ್ರೆಸ್ಸೇ ತೊಗೊಂಡ್ಬಿಟ್ಟಿದ್ದೆ ಈ ಕಲ್ಲರೇ. ಇದು ನಾನು ಮುಂಚೆ ಒಂದು ವ್ಲಾಗಲ್ಲಿ ನಿಮ್ಗೆ ತೋರಿಸಿದೆ ನೋಡಿ, ಮೊನ್ನೆ ರೀಲ್ಸಲ್ಲಿ ಹಾಕೊಂಡಿದ್ದೆ ಒಂದು ಸ್ವಲ್ಪ ಪಿಸ್ತಾ ಕಲರಿಂದು ವಿ ನೆಕ್ಕಲ್ಲಿ ಟಾಪ್ ತಗೊಂಡಿದ್ದೆ ನೋಡಿ. ಅವತ್ತು ಇನ್ನೊಂದು ಕಲರ್ ತೊಗೊಂಡಿದ್ದೆ, ಚೂಸ್ ಮಾಡಿದ್ದೆ ಆಯ್ತು, ನಂಗೆ ತುಂಬ ಇಷ್ಟ ಆಗಿದ್ದಿತ್ತು. ಅದು ಕೂಡ ವಿ ನೆಕ್ಕಲ್ಲಿ, ಆದರೆ ಅದು ಇದು ಎಲ್ಲ ರೇಟ್ ಜಾಸ್ತಿ ಆಯ್ತಂತ ಅದು ಬಿಟ್ಟು ಬಂದೆ. ಅದು ಬಿಟ್ಟು ಬಂದು 2 ತಿಂಗಳಾಯ್ತು ಆ ಡ್ರೆಸ್ ತೊಗೊಂಡು ನಾನು, ಇಂಥದ್ದು ಗ್ರೀನ್ ಕಲರ್ ಪಿಸ್ತಾ. ಅದು 2 ತಿಂಗಳಾಗಿಯೇ ಆಗಿತ್ತು, ನಿನ್ನೆ ನಾನು ಅದನ್ನೇ ಹುಡುಕಿದೆ, ನಂಗೆ ಅದೇ ಬೇಕಂತ. ಅದು ನನಗೋಸ್ಕರನೇ ಕಾಯ್ತಿತ್ತೋ ಏನೋ ಗೊತ್ತಿಲ್ಲ ಆ ಡ್ರೆಸ್ ಪುನಃ. ಹಾಗೆ ಅದು ನನ್ನ ಕೈಗೆ ಸೇರಬೇಕಂತಿತ್ತೋ ಏನೋ, ಅದು ನನಗೆ ಸಿಕ್ತು. ಎಂತ ತೋರಿಸ್ತೀನಿ ನೋಡಿ, ನಂದು ಶೌರ್ಯಂದು ಇಬ್ಬರದ್ದು ಡ್ರೆಸ್ ಮ್ಯಾಚಿಂಗ್ ಆಯಿತಾ. ಅವನ ಬರ್ತಡೆಗೆ ನನಗೂ ಅವನಿಗೂ ಮ್ಯಾಚ್ ಆಗ್ತದೆ, ನೋಡ್ಬೋದು ನೀವಿಲ್ಲಿ. ಇಲ್ಲಿ ನೋಡಿ, ನನಗೂ ಅವನಿಗೂ ಮ್ಯಾಚ್. ಫಸ್ಟ್ ಇಯರ್ ಬರ್ತಡೆಗೂ ಹಾಗೆ ಮಾಡಿತ್ತು, ನಾವು 3 ಜನಕ್ಕೂ ಮ್ಯಾಚ್ ಬಟ್ಟೆನೇ ತಗೊಂಡಿತ್ತ. ಈ ವರ್ಷವೂ ಹಾಗೆ ಆಯ್ತು ನೋಡಿ. ಇಲ್ಲಿ ನೋಡಿ ವಿ ನೆಕ್ಕಲ್ಲಿ, ತುಂಬ ಚೆನ್ನಾಗುಂಟು ಈ ಬಟ್ಟೆ. ನಂಗೆ ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ಹೇಳ್ಬೋದು ನಂಗೆ ಕಮೆಂಟ್ ಸೆಕ್ಷನಲ್ಲಿ. ಸ್ಲೀವ್ ಬಂದು ಈ ರೀತಿ ಉಂಟು ನೋಡಿ, ಈ ರೀತಿ ಉಂಟು. ಸ್ವಲ್ಪ ಫಿಟ್ಟಿಂಗ್ ಮಾಡಬೇಕು, ಇದು ಬಂದು ಡಬಲ್ ಆ್ಯಕ್ಸೆಲ್ ಇರಬೇಕು. ಇದರಲ್ಲಿ ಏನು ಇಲ್ಲಪ್ಪ, ಪ್ಯಾಂಟಲ್ಲಿ ಡಬಲ್ ಎಕ್ಸೆಲ್ ಅಂತ ಉಂಟು. ತುಂಬ ಚೆನ್ನಾಗುಂಟು, ಇದರ ಕೆಳಗಡೆ ಈ ರೀತಿ ಬರ್ತದೆ ನೋಡಿ, ಸಿಂಪಲ್ ಅಂತಾರೆ ಲೇಸ್ ಟೈಪ್. ಇದು 2 ತಿಂಗಳಾದ್ಮೇಲೆ ಪುನಃ ನನ್ನ ಕೈಗೆ ಸಿಕ್ಕಿದ್ ನೋಡಿ. ಇದ್ರದ್ದು ವೇಲ್ ಮತ್ತು ಪ್ಯಾಂಟ್ ತೋರಿಸ್ತೀನಿ ನೋಡಿ. ನಿಂದ ಇದು ನಿಂದು ಮಗ, ಇದು ಇದು ನಿಂದು ವೇಲ್ ಬಂದು ಈ ರೀತಿ ಉಂಟು. ಒಂಥರ ಎಂತಂದ್ರೆ ಇದಕ್ಕೆ ಸ್ಟಿಚ್ ಆಗಿರ್ತದಲ್ಲ, ಎಂತ ಎಂತ ಅಂತರ ನೋಡಿ. ಅದು ಈಗ ನನಗೆ ಬರ್ತಾ ಇಲ್ಲ, ಒಳಗಿಡ್ತೆ ಮಗ, ಅದು ಟಾಟಾ ಹೋಗ್ಬೇಕದು ನೋಡಿ. ಈ ರೀತಿ ಉಂಟು ದುಪ್ಪಟ್ಟ ಬಂದು. ಶೌರ್ಯ ಕಾಳಿ ಮಾಡಬೇಡ, ಬಿಡ್ತಿಂತೆ. ಟಾಟಾ ಹೋಗ್ಬೇಕಲ್ಲ. ಇದ್ರದ್ದು ಪ್ಯಾಂಟ್ ಬಂದು ಏನು ಹೇಳ್ತಾರಲ್ಲ, ಒನ್ ಪೀಸ್ ಅಂತ ಕರೀತಾರೆ ಇದಕ್ಕೀಗ. ಈಗ ಇದೇ ಟ್ರೆಂಡ್ ಅಲ್ಲ, ಇದರಲ್ಲಿ ಡಬಲ್ ಎಕ್ಸೆಲ್ ಅಂತ ಉಂಟು. ಇದು ಫಿಟ್ಟಿಂಗ್ ಮಾಡ್ಬೇಕು, ನಾನು ಫಿಟ್ಟಿಂಗ್ ಮಾಡ್ಕೊಳ್ತೀನಿ.
ಪ್ಯಾಂಟ್ ಬಂದು ಮಾಮೂಲಿ ಎಂತ ಇಲ್ಲ, ಪ್ಯಾಂಟ್ ಸೀದಾ ಈ ರೀತಿಯ ಪ್ಯಾಂಟು. ಇದನ್ನು ನಾನು ಹಾಕಿದಾಗ ನಿಮಗೆ ನಾನು ಶೇರ್ ಮಾಡಿಕೊಳ್ತೆ. ಇದು ಫಿಟ್ಟಿಂಗ್ ಎಲ್ಲ ಮಾಡಲಿಕ್ಕೆ ಉಂಟು, ಇದನ್ನು ಫಿಟ್ಟಿಂಗ್ ಮಾಡಲಿಕ್ಕೆ ಉಂಟು, ಮತ್ತು ಅಮ್ಮಂದು ನೈಟಿ ಎಲ್ಲ ಫಿಟ್ಟಿಂಗ್ ಮಾಡಲಿಕ್ಕೆ ಉಂಟು. ಅದೆಲ್ಲ ಆದಮೇಲೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ, ಆಯಿತಾ? ಇದು ಇದಿಷ್ಟು ನಮ್ಮ ಅಕ್ಕ ಕೊಡಿಸಿರೋದು ದೀಪಾವಳಿಗೆ. ಶೌರ್ಯನ ಬಟ್ಟೆ ಹೇಗಿತ್ತು, ನಮ್ಮ ಬಟ್ಟೆ ಹೇಗಿತ್ತು ಅಂತ ಹೇಳಿ, ಆಯಿತಾ? ಇದನ್ನೆಲ್ಲ ಮಡಚಿ ನಿಮ್ಮ ಜೊತೆ ಆಮೇಲೆ ಮಾತಾಡಲಿಕ್ಕೆ ಸಿಗ್ತೀನಿ. ನೋಡಿದ್ರಲ್ಲ ದೀಪಾವಳಿಗೆ ನಮ್ಮ ಅಕ್ಕ ಏನು ಕೊಡಿಸಿದ್ಲು, ನಾನು ಏನು ತಗೊಂಡು ಬಂದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನೋಡಿ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾಳೆ ನಾನು ವ್ಲಾಗ್ನಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್. ಹಾಗೆ ಹೇಗಿದೆ ಅಂತ ಹೇಳಿ, ಆಯಿತಾ?